ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ನಾನು ಒಂದು ರೆಸಿಪಿ ತೋರ್ಸಾಕತ್ತೀನಿ. ಯಾವುದಂದ್ರೆ ದಪ್ಪ ಮೆಣಸಿನ್ಕಾಯಿ ಪಲ್ಯ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ. ಅದಕ್ಕೆ ಬೆಳ್ಳುಳ್ಳಿ, ಎರಡು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ನಾಲ್ಕು ದಪ್ಪ ಮೆಣಸಿನ್ಕಾಯಿ, ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕುವಷ್ಟು, ಒಂದು ಹಾಫ್ ಕಪ್ ಹಾಕುವಷ್ಟು ಏನು ತೊಗೊಂಡಿನಿ, ಚೆನ್ನಾಗಿ ಬೆಳೆ ತೊಗೊಂಡಿನಿ. ಅದಾದ್ಮ್ಯಾಗ ಇಲ್ಲಿ ಒಂದು ನೋಡ್ರಿ ಕಡಾಯಿ ಇಟ್ಕೊಂಡಿನಿ. ಕಡಾಯಿಗೆ 7-8 ಟೇಬಲ್ ಸ್ಪೂನ್ ಹಾಕುವಷ್ಟು ಆಯಿಲ್ನ ಹಾಕೊಳತ್ತೀನಿ, ಎಣ್ಣೆ ಹಾಕೊಳತ್ತೀನಿ. ಅದಾದ್ಮ್ಯಾಗ ನೆಕ್ಸ್ಟ್ ಸಾಸಿವೆ ಹಾಕೊಳತ್ತೀನಿ ನೋಡಿರಿ. ಸಾಸಿವೆ ಸಿಡಿದ್ಮ್ಯಾಗ ಇದಕ್ಕೆ ನಾನು ಜೀರಿಗೆ ಹಾಕೊಳಕತ್ತೀನಿ ರೀ ನೋಡಿರಿ, ಈ ರೀತಿ ಜೀರಿಗೆ ಹಾಕೊಳತ್ತೀನಿ. ಅದಾದ್ಮ್ಯಾಗ ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀವಿ ನೋಡಿರಿ 7-8, ಅದನ್ನು ಜರ ಕ್ರಾಸ್ ಮಾಡಿ ಇದಕ್ಕೆ ಹಾಕಬೇಕು ರೀ. ಅದಾದ್ಮ್ಯಾಗ 2 ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ನೋಡಿರಿ. ಹೆಚ್ಚಿಟ್ಕೊಂಡವು ಈರುಳ್ಳಿನ ಇದಕ್ಕೆ ಹಾಕೋಬೇಕು ರೀ ಫ್ರೈ ಮಾಡೋಕ್ಕೆ. ಈ ರೀತಿ ಫ್ರೈ ಮಾಡ್ಕೋರಿ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ತನಕನೂ ಫ್ರೈ ಮಾಡ್ಕೋರಿ ನೋಡಿರಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೈತೆ. ಈಗ ಅದಾದ್ಮ್ಯಾಗ ಹೆಚ್ಚಿಟ್ಕೊಂಡಂಥ ಒಂದು ಟೊಮೆಟೊ ಅಂದ್ರೆ ಹಣ್ಣಾದ ಟೊಮೆಟೊನ, ಕೆಂಪು ಟೊಮೆಟೊನ ಇದಕ್ಕೆ ನಾ ಈಗ ಆ್ಯಡ್ ಮಾಡ್ಕೊಳತ್ತೀನಿ. ಇದು ಯಾವುದೋ ಮಸಾಲೆ ರುಬ್ಬಲ್ದನ ಗ್ರೇವಿಗತೆ ಪಲ್ಯ ಬರ್ತೈತೆ ರೀ, ಸೂಪರ್ ಅಂದ್ರೆ ಸೂಪರ್ ಇರ್ತೈತಿ. ಈ ರೀತಿ ಪಲ್ಯ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರು. ಅದಾದ್ಮ್ಯಾಗ ನೆಕ್ಸ್ಟ್ ನೋಡಿರಿ, ಇದಕ್ಕೆ 1/2 ಟೇಬಲ್ ಸ್ಪೂನು ಅಥವಾ 5-6 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ರೀ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋರಿ. ನೆಕ್ಸ್ಟ ಹೋಳು ಇಟ್ಕೊಂಡಂಥ 4 ಕ್ಯಾಪ್ಸಿಕಮ್ ಇದ್ದು ನೋಡಿರಿ, ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡದ್ದು, ಅದನ್ನ ತೊಳೆದ ಈ ರೀತಿ ಇದ್ರೊಳಗೆ ಆ್ಯಡ್ ಮಾಡ್ಕೋಬೇಕು ರೀ. ಆ್ಯಡ್ ಮಾಡಿ ಇಟ್ಕೊಂಡು ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಈ ಥರ ನೋಡಿರಿ. ಇದು ಪಲ್ಯ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರ್ತೈತೆ ರೀ. ಈ ರೀತಿ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಇದು ಸ್ವಲ್ಪ ನೋಡಿರಿ. ಈಗ 1/4 ಕಪ್ ಆಗುವಷ್ಟು ಚೆನ್ನಂಗಿ ಬೇಳೆ ಮಸೂರ್ ದಾಲ್ ತೊಗೊಂಡಿದ್ದೀವಿ, ಅದನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ಥಿಕ್ನೆಸ್ ಸಂಬಂಧ ಗ್ರೇವಿ ಗಟ್ಟಿ ಬರಬೇಕಾದ್ರ ಸಲುವಾಗಿ. ಅದಾದ್ಮ್ಯಾಗ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಳತ್ತೀನಿ ರುಚಿಗೆ ತಕ್ಕಷ್ಟು. ಅದಾದ್ಮ್ಯಾಗ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕೊಳತ್ತೀನಿ, ಟರ್ಮರಿಕ್ ಪೌಡ್ರ. ನೆಕ್ಸ್ಟ್ ಸಕ್ಕರೆ ಹಾಕೊಳತ್ತೀನಿ. ಸಕ್ಕರೆ ಅದ್ರ ಸಂಬಂಧ ಅಂದರೆ ಟೊಮೆಟೊ, ಮೊಸರು ಎರಡೂ ಆ್ಯಡ್ ಮಾಡಿವು. ಅದ್ರ ಸಲುವಾಗಿ ಅದು ಹುಳಿ ಜಾಸ್ತಿ ಆಗಬಾರ್ದು, ಎಲ್ಲ ಬ್ಯಾಲೆನ್ಸ್ ಆಗಬೇಕಂದ್ರೆ ಈಗ ಸಕ್ಕರೆ ಹಾಕ್ಕೋಬೇಕು ರೀ ನೋಡಿರಿ. ಈಗ ನಾ ಇನ್ಕ 1/4 ಕಪ್ ಆಗುವಷ್ಟು ಹೆಸರು ಬೇಳೆ ಚೆನ್ನಂಗಿ ಬೇಳೆ ತೊಗೊಂಡಿದ್ನಿ. ಅದ್ರ ಮಾಪ್ಲೇನ ಅಂದ್ರೆ ಆ ಬೌಲ್ನ 2-3 ಬೌಲ್ ಆಗುವಷ್ಟು ಇದಕ್ಕೆ ಗ್ರೇವಿ ಸಲುವಾಗಿ ನೀರು ಹಾಕ್ಕೊಳತ್ತೀನಿ ನಾನು. ಅದಾದ್ಮ್ಯಾಗ ಇದನ್ನು ಸ್ವಲ್ಪ ಹೊತ್ತ ಮುಚ್ಚಿಟ್ಟು ಕುದಿಸ್ಕೋಬೇಕು ರೀ. ಕುದಿಸಿ ಆದ್ಮ್ಯಾಗ ನೋಡಿರಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಅಥವಾ ಖಾರನ ಇದ್ರೊಳಗೆ ನಾ ಆ್ಯಡ್ ಮಾಡೀನಿ. ಗ್ರೇವಿ ಅಷ್ಟು ಚಂದ ಬಂದತೈತೆ ನೋಡಿರಿ, ತಿನ್ನೋಕ್ಕೂ ಅಷ್ಟೇ ಚಂದ ಇರ್ತೈತೆ ರೀ. ಈ ರೀತಿ ಗ್ರೇವಿ ಮಾಡಿಕೊಡ್ರಿ, ಚಲೋ ಇರ್ತೈತಿ. ಈ ಗ್ರೇವಿ ಹೆಂಗಿರ್ತೈತೆ ಹೇಳಿ ನಮ್ಮ ಚಾನಲ್ದಾಗ ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.